ನಮಸ್ಕಾರ. ನಾವು ಹಿಂದಿನ ಸಂಚಿಕೆಯಲ್ಲಿ ರಾಗ ಕಾಫಿ ರಾಗದ ವಿಷಯದಲ್ಲಿ ಮಾತಾಡಿದ್ವಿ. ಇವತ್ತು ನಾವು ರಾಗ ಆಸಾವರಿ ರಾಗದಲ್ಲಿ ರಾಗ ಹೇಗೆ ಇರುತ್ತೆ, ಯಾವ ರೀತಿಯಲ್ಲಿ ಅದನ್ನು ಡೆವಲಪ್ ಮಾಡಲಿಕ್ಕಾಗತ್ತೆ, ಈ ವಿಷಯದಲ್ಲಿ ಮಾತಾಡೋಣ. ನಾನು ಹೇಳಿದ ಕಾಫಿ ರಾಗದಲ್ಲಿ ಗಂಧಾರ ಮತ್ತು ನಿಷಾದ ಕೋಮಲ್, ಉಳಿದದೆಲ್ಲ ಶುದ್ಧ ಸ್ವರಗಳು. ಈಗ ಆಸಾವರಿ ರಾಗದಲ್ಲಿ ಒಂದು ಅಡಿಷನಲ್ ಸ್ವರ ಅಂದರೆ ದೈವದ ಸ್ವರ ಕೋಮಲ ಆಗತ್ತೆ. ಸೊ ಗ ಧ ನಿ ಕೋಮಲ, ಉಳಿದದೆಲ್ಲ ಶುದ್ಧ ಸ್ವರಗಳು. ಈ ರಾಗದಲ್ಲಿ ಆರೋಹದಲ್ಲಿ ಗಂಧಾರ ಮತ್ತು ನಿಷಾದ್ ವರ್ಜ್ಯ ಇದೆ, ಅವರೋಹ ಸಂಪೂರ್ಣ ಇದೆ. ಹಾಗಾಗಿ ಇದನ್ನು ಔಡೋ ಸಂಪೂರ್ಣ ರಾಗ ಅಂತ ಹೇಳ್ತಾರೆ. ಗಂಧಾರ ನಿಷಾದ ವರ್ಜ್ಯ ಆರೋಹದಲ್ಲಿ ಮಾತ್ರ, ಔರೋಹದಲ್ಲಿ ಸಂಪೂರ್ಣ ಎಲ್ಲ ಸ್ವರಗಳು ಬರ್ತವೆ. ಹಾಗಾದರೆ ಅದರದ್ದು ಆರೋ ಅವರೋ ಹೇಗಿರ್ಬೋದು? ಸ ರೆ ಮ ಪ ಧ ಸಾ ನಿ ರ ಬ ಮ ಗ ರೆ ರಾಗದಲ್ಲಿ ದೈವತ್ ವಾದಿ ಗಂಧಾರ ಸಂವಾದಿ ಅಂತ ಹೇಳಿದ್ಕೊಳ್ಳೆ. ಉತ್ತರಾಂಗದಲ್ಲಿ ಉತ್ತರಾಂಗ ಪ್ರಾಧಾನ್ಯ ರಾಗ, ಉತ್ತರಾಂಗ ಪ್ರಾಧಾನ್ಯ ರಾಗ ಅಂತ ಹೇಳಿದ್ಕೊಳ್ಳೆ. ಒಂದು ರೀತಿಯಲ್ಲಿ ಬೆಳಗ್ಗಿನ ರಾಗಗಳು, ಬೆಳಗ್ಗಿನ ರಾಗಗಳು ಹೆಚ್ಚಾಗಿ ಉತ್ತರಾಂಗ ಪ್ರಾಧಾನ್ಯ ರಾಗ ಇರುತ್ತೆ. ಸೊ ಬೆಳಗ್ಗಿನ ರಾಗ ಅಂತ ಹೇಳಿದ ಯಾವಾಗ? ಎರಡನೇ ಪ್ರಹರ, ಬೆಳಗಿನ ಎರಡನೇ ಪ್ರಹರ. ಸಂಧಿ ಪ್ರಕಾಶ ಪ್ರಹರ ಒಂದು 4-7, ಮೊದಲನೇ ಪ್ರಹರ 7-10, ಎರಡನೇ ಪ್ರಹರ ಅಂತ ಹೇಳಿದ್ರೆ 10-1. ಬೆಳಗ್ಗಿನ 10-1 ಒಳಗೆ ಹಾಡುವ ಈ ರಾಗ ಅಕಾರ್ಡಿಂಗ್ ಟು ಟೈಮ್ ಥಿಯರಿ. ಇದೊಂದು ಗಂಭೀರ ಪ್ರಕೃತಿಯ ರಾಗ, ಚಂಚಲ ಪ್ರಕೃತಿಯ ರಾಗ ಅಲ್ಲ. ಬಗ್ಗೆ ಇದು ಬಂದೇ ಬರುತ್ತೆ. ಸಾದ ಕರ್ಣ ತಗೊಂಡೇ ರಿಷಭ್ ಉಚ್ಚಾರ ಆಗತ್ತೆ. ಇದೊಂದು ಮತ್ತೊಂದು ಚಲನೆಯಲ್ಲಿ ಹೆಚ್ಚು ಬರುವ ಸಾ ಉಚ್ಚಾರ ಆಗುವಾಗ ಧ ರ
ಈ ಗಂಧಾರ ಅಲ್ಲ. ಈಗ ಹಾಡ್ತಾ ಇದ್ದೀನಿ, ಗಂಧಾರ ಸ್ವಲ್ಪ ಆಂದೋಲನ ಇದೆ, ತುಂಬ ಆಂದೋಲನ ಅಲ್ಲ, ಹಿಂಗೆ ಬರೋಂಗಿಲ್ಲ. ಉಚ್ಚಾರ ಬಹಳ ಕಮ್ಮಿ, ಹೇಗೆ ಉಚ್ಚಾರ ಆಗತ್ತೆ? ಗಂಧಾರ ಪಂಚಮ ದೈವತ್ ಷಡ್ಜ ಇದೇ ಇದೆ. ಈ ನಾಲ್ಕು ಸ್ವರಗಳ ಮೇಲೆ ಎಲ್ಲ ಚಲನೆ ನಡೀತಾ ಇರುತ್ತೆ. ನೋಡಿ, ಗಂಧಾರ ಆರೋದಲ್ಲಿ ವರ್ಜೆ ಇದೆ, ಆದರೂ ಸಹ ಅದು ಸಂವಾದಿರ ಸಂವಾದಿ ಸ್ವರ. ಹಾಗೆ ಅವರೋದಲ್ಲಿ ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಇದೆ, ಅವರೋದಲ್ಲಿ ತುಂಬ ಇಂಪಾರ್ಟೆನ್ಸ್ ಇದೆ. ಮತ್ತು ರಾಗ ಹೆಚ್ಚು ಪ್ರಕಟವಾಗುವುದು ಅವರೋದಲ್ಲಿ ರೀತಿಯಲ್ಲಿ ಹೆಚ್ಚು ಪ್ರಕಟ ಆಗುತ್ತೆ. ಆರೋದಲ್ಲಿ ನಡಣೆ ಇರುತ್ತಲ್ಲ, ಅದು ಸ್ವಲ್ಪ ಫಾಸ್ಟರ್ ಲೈದಲ್ಲಿ ಇರುತ್ತೆ, ಅವರೋದಲ್ಲಿ ಸ್ವಲ್ಪ ಸ್ಲೋ ಲೈದಲ್ಲಿ ಇರುತ್ತೆ.
ಹೇಗೆ ನಿಷಾದ ಹೇಗೆ ನಿಷಾದ ಟಚ್ ಮಾಡ್ಕೊಂಡು ಬರುತ್ತೇವೆ, ಅದೇ ರೀತಿಯಲ್ಲಿ ಮಧ್ಯಮ ಟಚ್ ಮಾಡ್ಕೊಂಡು ಬರ್ತೀವಿ ಅವರೋದಲ್ಲಿ. ಉಚ್ಚಾರ ಮಾಡಿ ಉಚ್ಚಾರ ಆಗತ್ತಕ್ಕಂತ ಸಾಧಾರಣವಾಗಿ ಆಗತ್ತೆ. ಇದರಲ್ಲಿ ಒಂದು ಸುರಾವಟ್ ತಗೊಳ್ಳೋಣ. ಸುರಾವಟ್ ಅಂತ ಹೇಳಿದ್ರೆ ಸರ್ಗಮ್ ಅಥವಾ ಸ್ವರಗೀತೆ, ಇಲ್ಲಿ ನಾವು ಕನ್ನಡದಲ್ಲಿ ಹೇಳ್ತೇವೆ ಸ್ವರಗೀತೆ. ಇದು ತೀನ್ ತಾಲದಲ್ಲಿದೆ. ಸ್ವರಗೀತೆ ಈ ನೋಡಿ, ರೇ ಮಾ ಬ ಸಾ ದ ಬ ಹೀಗೆ ಹಾಡೋಂಗಲ್ಲ ಅದು. ರೇ ಮಾ ಬ ದಾ ರಾ ರೇ
ಲಕ್ಷಣ ಗೀತೆ ತಗೊಳ್ಳೋಣ. ಅದರ ಲಕ್ಷಣ ಗೀತೆಯಲ್ಲಿ ಈ ರಾಗದ ವಿಷಯ ಕ್ಲಿಯರ್ ಆಗಿ ಹೇಳಿದೆ. ಇದು ಸಹ ತಿಂತಾಲದಲ್ಲಿದೆ. ಕಾಂಪೋಸಿಷನ್ನಲ್ಲಿ ಎಲ್ಲ ಅಸಾವರ ರಾಗದ ವಿಷಯದಲ್ಲಿ ಹೇಳಿದ್ದಾರೆ. ಒಂದು ಕನಿಕೋಮ್ ಆರೋಹಣಮೆ ಚುಪಾಯೆ, ಚುಪಾಯೆ ಅಂತ ಹೇಳಿದ್ರೆ ವರ್ಜ. ದೈವದ ವಾದಿ ಗಸಮವಾದಿ ಮಧ್ಯಮ ಸುರಗ್ರಹ ಹೆಚ್ಚಾಗಿ ಮಧ್ಯಮದ ಉಚ್ಚಾರ ಆಗತ್ತೆ. ಉಚ್ಚಾರ ಆಗುವಾಗ ಮಧ್ಯಮದಲ್ಲಿ ಉಚ್ಚಾರ ಆಗತ್ತೆ, ಮಧ್ಯಮ ಉಚ್ಚಾರ ಮಾಡೋಂಗಿಲ್ಲ. ನ್ಯಾಸಸು ಪಂಚಮ, ಪಂಚಮದಲ್ಲಿ ಹೋಗಿ ನ್ಯಾಸ ಆಗತ್ತೆ. ಇಲ್ಲ ರೇ ಮಾ
ಅದು ಬರಲೇಬೇಕು. ಎಲ್ಲ ಆ ಸಾವಿರ ಹಾಡದಲ್ಲಿ ಹಾಡಿದ ರಾಗಗಳಲ್ಲೆಲ್ಲ ಬರ್ತದೆ. ಮುಂದೆ ನೋಡೋಣ ಆ ವಿಷಯದಲ್ಲಿ. ಹೀಗೆ ರಾಗದ ಒಂದು ಸ್ವರಗೀತೆ ಆಯಿತು, ಒಂದು ಲಕ್ಷಣಗೀತೆ ಆಯಿತು. ಈಗ ಒಂದು ಖ್ಯಾಲ್, ವಿಲಂಬಿತ ಖ್ಯಾಲ್ ಮತ್ತೊಂದು ದ್ರುತ್ ಖ್ಯಾಲ್. ಆವಾಗ ಅದರಲ್ಲಿ ಹಾಗೆ ನಾವು ರಾಗವನ್ನು ಡೆವಲಪ್ ಮಾಡ್ತೀವಿ ಅಂತ ನೋಡೋಣ. ಬಡ ಖ್ಯಾಲ್ ತಿಲವಾಡದಲ್ಲಿದೆ, ದ್ರುತ್ ಖ್ಯಾಲ್ ತಿಂತಾಲದಲ್ಲಿದೆ. ಬಂದೇ ಬರುತ್ತೆ ಮಾವ ಗ್ರಹ
ಗಾರೆ ಮಾ ಬರ ಗಾರೆ ರೇ ಸಾ ಧಾರೆ ಗರು
Yeah.
ಇದು ಸಾಧಾರಣವಾಗಿ ಶುದ್ಧ ರಿಷಬ್ ಆ ಸಾವರಿಯ ಒಂದು ವರ್ಣನೆ. ಅದು ಹಾಗೆ ಹಾಡೋದಂತ ಹೇಳ್ತಾ ಈ ವಿಷಯದಲ್ಲಿ ಸ್ವಲ್ಪ ಸಾಧಾರಣವಾಗಿ ಐಡಿಯಾ ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚು ಹಾಡ್ಬೋದು, ಅದು ಬೇರೆ. ಈಗ ಇದರಲ್ಲಿ ಅಸಾವರಿ ಅಸಾವರಿಯಲ್ಲಿ ಕೋಮಲ್ ರಿಷಭ ಸಾವರಿ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಶುದ್ಧ ರಿಷಭದ ಬದಲಿಗೆ ಕೋಮಲ್ ರಿಷಭ ತಗೊಂಡು ಹಾಡೋದು. ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ದೃಪದ್ ಸ್ಟೈಲ್ ಇದ್ದಾಗ ದೃಪದ್ನಲ್ಲಿ ಹೆಚ್ಚಾಗಿ ಕೋಮಲ್ ರಿಷಭ ಸಾವರಿಯೇ ಹೆಚ್ಚಿತ್ತು. ಶುದ್ಧ ರಿಷಭ ಸಾವರಿ ಮತ್ತೆ ಬಂದದ್ದು. ಈಗ ಕೋಮಲ್ ರಿಷಭ ಸಾವರಿ ಅಂತ ಹೇಳಿದ ಕೂಡಲೇ ರಿಷಭ್, ಗಂಧಾರ್, ದೈವತ್, ನಿಷಾದ್, ಕೋಮಲ್ ಆಯಿತು. ಶುದ್ಧ ಸ್ವರ ಅಂದರೆ ಸಾಮ ಪ ಶುದ್ಧ ಸ್ವರ. ಸೊ ಫ್ರಮ್ ದ ಪಾಯಿಂಟ್ ಆಫ್ ಕ್ಲಾಸಿಫಿಕೇಶನ್ ಇದು ಭೈರವಿ ತಾಡಲು ಬರುತ್ತೆ. ಅದಕ್ಕೋಸ್ಕರ ಒಂದೊಂದರಿ ನಾವು ಹೇಳ್ತೀವಿ ಕೋಮಲ್ ರಿಷಭ ಸಾವರಿ ಅಂತ ಹೇಳ್ತೀವಿ, ಅಥವಾ ಅಸಾವರಿ ತೋಡಿ ಅಂತ ಹೇಳ್ತೀವಿ. ಹಿಂದಿನ ಕಾಲದಲ್ಲಿ ಭೈರವಿ ತೋಡಿ ಹೇಳ್ತಿದ್ರು. ಭೈರವಿ ರಾಗದ ಹೆಸರು ಮೊದಲು ತೋಡಿ ಅಂತಿತ್ತು. ಹನುಮತೋಡಿಯಲ್ಲೇ ಇದು ನೋಡಿ, ಇದರ ಕನ್ನಡ ಸಂಗೀತದಲ್ಲಿ. ಸೊ ಆ ರೀತಿಯಲ್ಲಿ ಅಸಾವರಿ ತೋಡಿ, ಬಹದ್ದೂರಿ ತೋಡಿ, ತೋಡಿ ಅಂತ ಹೇಳ್ಕೊಳ್ಳಿ, ತೋಡಿ ರಾಗದಲ್ಲ ಅದು ಭೈರವಿ ತಾಟದ್ದು ಎಲ್ಲ ರಾಗಗಳು. ಅಸಾವರಿ ತೋಡಿ ಅಂತ ಹೇಳ್ತಿದ್ರು, ಅಥವಾ ಈಗ ಕೋಮಲ್ ರಿಷಭ ಅಸಾವರಿ ಹೇಳ್ತಿದ್ರು. ಈಗ ಹೆಚ್ಚಾಗಿ ಈಗಿನ ಕಾಲದಲ್ಲಿ ಕೋಮಲ್ ರಿಷಭ ಅಸಾವರಿ ಹೆಚ್ಚು ಪ್ರಚಾರದಲ್ಲಿದೆ. ಯಾಕೆ ಅದು ಮುಂದೆ ಹೇಳ್ತೇನೆ. ಒಂದು ಕೋಮಲ್ ರಿಷಭ ಸಾವರಿದ್ದು ಒಂದು ಸಣ್ಣ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲ ಬರೋಂಗಿಲ್ಲ. ಕೋಮಲ್ ರಿಷಭ ಸಾವರಿಯಲ್ಲಿ ಚಲನೆ ಪೂರ ಈಗ ನಾನು ಹಾಡಿದ್ದು ಶುದ್ಧ ರಿಷಭ ಸಾವರಿದ್ದೇ ಚಲನೆ. ಆದರೆ ಕೋಮಲ್ ರಿಷಭ್ ತಗೊಳ್ತೀವಿ, ಆದರೆ ಕೋಮಲ್ ರಿಷಭ್ ಎಕ್ಸಾಕ್ಟ್ ಕೋಮಲ್ ರಿಷಭ್ ಅಲ್ಲ. ಶುದ್ಧ ರಿಷಭ್ ಮತ್ತು ಕೋಮಲ್ ರಿಷಭದ ಮಧ್ಯದಲ್ಲಿ ಅರ್ಥ. ಪ್ರಾಬಲಿ ಕೋಮಲ್ ರಿಷಭ್ ಹಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಅದ್ರ ಶುದ್ಧ ರಿಷಭ್ ಮಾಡಬೇಕು. ದಿಸ್ ಇಸ್ ಮೈ ಪರ್ಸನಲ್ ಅಬ್ಸರ್ವೇಷನ್, ಮೇ ಬಿ ರಾಂಗ್. ಖ್ಯಾಲ್ನಲ್ಲಿ ಹೆಚ್ಚಾಗಿ ಖ್ಯಾಲ್ ಆಡುವಾಗ ಹೆಚ್ಚಾಗಿ ಶುದ್ಧ ರಿಷಭ್ ತಗೊಳ್ತಾರೆ. ಬಿಕಾಸ್ ಈ ಭಾಳ ಕಷ್ಟ ಆಗತ್ತೆ, ಅದು ಆ ಪೊಸಿಷನ್ ತರಲಿಕ್ಕೆ ಭಾಳ ಕಷ್ಟ ಆಗತ್ತೆ. ದೃಪದ್ನಲ್ಲಿ ಆಗತ್ತೆ. ಲಾಲ್ ಹೇಳ್ತಾ ಇದ್ದಾರೆ.
ಸ್ವಾಮಿ ಸೇರುವ ಸಾಹಿತ್ಯವನ್ನ ದ್ರುಪದ ಸ್ಟೈಲ್ನಲ್ಲಿ ಹಾಡಿದ್ರೆ ಅದಕ್ಕೆ ಸಾದರ ಹೇಳ್ತೀವಿ, ಅದಕ್ಕೆ ಸಾದರ ಅಂತ ಹೇಳ್ತೀವಿ. ಕೋಮಲ್ ರಿಷಬ್ ಸಾವರಿ ಹಾಡ್ತೇವೆ. ಇದು ಸಾಧಾರಣವಾಗಿ ರಾಗ ಅಸಾವರಿ ಶುದ್ಧ ರಿಷಿಯ ಬಸಾವರಿ ಕೋಮಲ್ ರಿಷಿಯ ಬಸಾವರಿಯ ವಿಷಯ ಆಯಿತು. ಅಸಾವರಿ ಥಾಟದಿಂದ ಮತ್ತೊಂದು ಮುಖ್ಯ ರಾಗ ಜೌನ್ಪುರಿ. ತುಂಬ ಜನರಿಗೆ ಜೀವನ್ಪುರಿ ಹೇಳ್ತಾರೆ, ಜೀವನ್ಪುರಿ ಅಲ್ಲ, ಅದು ಜೌನ್ಪುರಿ. ಪ್ರಾಬಬ್ಲಿ ಇಟ್ ವಾಸ್ ಬ್ರಾಟ್ ಔಟ್ ಇನ್ ಜೌನ್ಪುರ್, ಅದಕ್ಕೋಸ್ಕರ ಜೌನ್ಪುರಿ ಅಂತ ಹೆಸರು ಕೊಟ್ಟಿದ್ದಾರೆ. ಜೌನ್ಪುರಿ ಇದು ಮತ್ತೆ ಶುದ್ಧ ರಿಷಿಯ ಬಸಾವರಿ ಜವಳಿ ರಾಗಗಳು, ಜವಳಿ ರಾಗಗಳು ಅಸ್ಥೆಟಿಕಲಿ ಅವ್ರು ಸೇ ಅಸ್ಥೆಟಿಕಲಿ ನಾಟ್ ಮಚ್ ಡಿಫ್ರೆನ್ಸ್. ಅದು ಹೆಂಗೆ ಡಿಫ್ರೆನ್ಸ್ ಮಾಡ್ಬೋದು ಪ್ರಶ್ನೆ ಅದು ಬರುತ್ತಲ್ಲ. ನಾನು ಹೇಳಿದ್ದೆ ಅಸಾವರಿ ರಾಗ ಗಂಭೀರ ಪ್ರಗತಿ ರಾಗ, ಜೌನ್ಪುರಿ ಇದೇ ಚಂಚಲ್ ಪ್ರಗತಿ ರಾಗ. ದಟ್ ಇಸ್ ಒನ್ ಬೇಸಿಕ್ ಡಿಫ್ರೆನ್ಸ್. ಸೆಕೆಂಡ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಜೌನ್ಪುರಿಯಲ್ಲಿ ಆರೋದಲ್ಲಿ ನಿಷಾತ್ ಆಗತ್ತೆ, ಅಂದರೆ ಶಾಡೋ ಸಂಪೂರ್ಣ ರಾಗ, ಬೇರೆ ಅಸಾವರಿ ಔಡೋ ಸಂಪೂರ್ಣ ರಾಗ. ಸಾರೆ ಮಾ ಬದನೆ ಸಾನೆ ರಾಬ ಮಗರೆ ಅದರಲ್ಲಿ ಗರೆ ಇದು ಬಂದೇ ಬರುತ್ತೆ. ಎಲ್ಲ ಅಸಾವರಿ ಅಂಗದ ರಾಗಗಳಲ್ಲಿ ಗರೆ ಇದು ಬರುತ್ತೆ. ಅದು ಇದು ನೋಡಿ ನೀನು ಹೇಳಿದೆ ಅಸ್ಥೆಟಿಕಲಿ ಅಷ್ಟು ಡಿಫ್ರೆನ್ಸ್ ಇಲ್ಲ ಅಂತ ಹೇಳಿದ್ದೇನೆ, ಆದರೂ ಹ್ಯಾಂಗೆ ಡಿಫ್ರೆನ್ಸ್ ಮಾಡ್ಬೋದು. ಈ ಕಾಂಬಿನೇಷನ್ ಅಸ್ಸಾವರಿಯಲ್ಲಿ ತಗೊಳ್ಬಾರ್ದು ಈ ರೀತಿಯಲ್ಲಿ.
ಹಾಗೆ ಬರುತ್ತದೆ. ಆ ಸಾವಿರ ಮಾಡಿದ್ರೆ ಅವ್ರು ದೃಪದ ಅಪ್ರೋಚ್ ಖ್ಯಾದ ಅಪ್ರೋಚ್ ಅದೇ ಇರಲಿ, ಮಾಡಿದ್ರೆ ದೃಪದ ಅಪ್ರೋಚ್ ರಾಗದ ಅಪ್ರೋಚ್ ರಾಗ ಗಂಭೀರ ಕಾಂಬಿನೇಷನ್ ಬರುತ್ತೆ. ಈ ರೀತಿಯಲ್ಲಿ ಬರೋಂಗಿಲ್ಲ. ಈ ರೀತಿಯಲ್ಲಿ ನಾವು ಆ ಸಾವಿರ ಹಾಡಿದರೆ ಜನರಿಗೆ ಅದು ಜನರಿಗೆ ಗೊತ್ತಾಗ್ಲಿಕ್ಕಿಲ್ಲ, ಮಾರ್ಮಿಕ ಜನರಿಗೆ ತುರ್ಬೋದು. ಆ ಸಾವಿರ ಮತ್ತು ಜೀವನಪುರಿಯಲ್ಲಿ ಜೀವನಪುರದಲ್ಲಿ ಇವರಿಗೆ ಡಿಫ್ರೆನ್ಸ್ ಗೊತ್ತಿಲ್ಲ ಅಂತೇಳಿ. ಅಸ್ಥೆಟಿಕ್ಲಿ ನೋ ಡಿಫ್ರೆನ್ಸ್, ಅಸ್ಥೆಟಿಕ್ಲಿ ನೋ ಡಿಫ್ರೆನ್ಸ್. ಸಂವಾದಿ ಗಂಧಾರ ಮತ್ತು ಮ್ಯಾಸ್ ಪಂಚಮ
ಅದರಲ್ಲೇ ಹಾಗೆ ಹಿಂಗಿಲ್ಲ ಆಂದೋಲನ ಇಲ್ಲ ದೇವರು ಆಂದೋಲನ ಇಲ್ಲ ಪುರಿ ಮತ್ತೆ ಶುದ್ರೇಶ ಬಸವರಿಯನ್ನು ಡಿಫ್ರೆನ್ಸಿಯೇಷನ್ ತೋರಿಸ್ಲಿಕ್ಕೆ ಆಗುತ್ತೆ. ಈ ರಾಗದಲ್ಲಿ ಮತ್ತೊಂದು ರಾಗ ಇದೆ, ಗಾಂಧಾರಿ ಅಂತೇಳಿ. ಗಾಂಧಾರಿ ಆಗ ಅಂತ ಹೇಳಿದ್ರೆ ಇಟ್ ಇಸ್ ಕಾಂಬಿನೇಷನ್ ಆಫ್ ಜೀವನ್ಪುರಿ ಅಂಡ್ ಕೋಮಲೇಶ ಬಸವರಿ, ಎರಡು ರಿಷ. That is the only difference. ಕೋಮಲ ಋಷಿ ಬರುವಾಗ ಹೇಗೆ ಅಸಾವರಿ ಕೋಮಲ ಋಷಿ ಅಸಾವರಿ ಬರುತ್ತೆ ಅದೇ ರೀತಿಯಲ್ಲಿ ಬರುತ್ತೆ. ಚಂಚಲ್ ಮತ್ತೆ ಗಂಭೀರ ಪ್ರಕಾರ ಮಧ್ಯದಲ್ಲಿ ಬಂದ್ಬಿಡುತ್ತದೆ. ಸೊ ಇದರಲ್ಲಿ ಸೇಮ್ ಅದರ್ವೈಸ್ ಅದರ ಕಾಂಬಿನೇಷನ್ ಅರ್ಥ ಸೇಮ್. ಓಕೆ, ಸೊ ಅಸಾವರಿ ರಾಗದ ವಿಷಯದಲ್ಲಿ ಇಷ್ಟು ಮಾತಾಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ನಾವು ಭೈರವಿ ರಾಗವನ್ನು ತಗೊಳ್ಳೋಣ. ಓಕೆ, ಥ್ಯಾಂಕ್ ಯು.